ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ, ಹಾಗೆ ಸದ್ಭಕ್ತರಿಗೂ ಕೂಡ ನಮಸ್ಕಾರ. ನಮ್ಮದೊಂದು ಚಿಕ್ಕ ಮಾಹಿತಿ ಇದೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ದನಕರುಗಳನ್ನ ಕದ್ದು ಹೊಡೆಯುವಂಥ ಕೆಲಸನ ಕಳ್ಳರು ಮಾಡ್ತಿದ್ದಾರೆ. ನಮ್ಮ ಸುತ್ತಮುತ್ತ ಕ್ಷೇತ್ರಗಳಲ್ಲಾಗ್ಬೋದು, ಬೇರೆ ಕ್ಷೇತ್ರಗಳಲ್ಲಾಗ್ಬೋದು, ಬೇರೆ ಹಳ್ಳಿಗಳಲ್ಲಾಗಿರ್ಬೋದು, ಗ್ರಾಮಗಳಲ್ಲಾಗಿರ್ಬೋದು, ಎಲ್ಲ ಕಡೆಯೂ ಕೂಡ ದನಕರುಗಳನ್ನ ಕದ್ದು ಹೊಡೆದಿದ್ದಾರೆ. ದಯಮಾಡಿ ರೈತರುಗಳಿದ್ದರೆ ದನಕರುಗಳ ಮೇಲೆ ಸ್ವಲ್ಪ ಎಚ್ಚರಿಕೆ ವಹಿಸಿ, ತಮ್ಮ ತಮ್ಮ ಓರಿಗಳ ಮೇಲೆ ಎಚ್ಚರಿಕೆ ವಹಿಸಿ, ದನಕರುಗಳನ್ನ ಯಾರು ಸಾಕಿದ್ರೆ ಅವರೆಲ್ಲ ಮನೆ ಮುಂದೆ ದನ ಕಟ್ಟಿ ನೀವು ಮನೆ ಒಳಗಡೆ ಮಲಗೋಕೆ ಹೋಗ್ಬೇಡಿ. ಏಕೆಂತಂದರೆ ಅದನ್ನೇ ನೋಡಿದಂಥ ಕಳ್ಳರು ಮನೆ ಮುಂದೆ ದನ ಕಟ್ಟಿರ್ತಾರೆ, ಯಾವುದೇ ಕೂಡ ಸೇಫ್ಟಿ ಇರೋಲ್ಲ. ಹಾಗಾಗಿ ಗೊತ್ತಿಲ್ಲದಂಗೆ ಬಂದು 2 ಗಂಟೆ ಮಧ್ಯರಾತ್ರಿ 3 ಗಂಟೆಲೆಲ್ಲ ದನಕರುಗಳನ್ನ ಕದ್ದು ಹೊಡಿತಿದ್ದಾರೆ ಅನ್ನೋ ಮಾಹಿತಿ ನಮಗೆ ಬರ್ತಿದೆ. ದಯಮಾಡಿ ಈ ವಿಚಾರದ ಬಗ್ಗೆ ಸ್ವಲ್ಪ ಗಮನ ವಹಿಸ್ಕೊಳ್ಳಿ. ಈ ಸರ್ಕಾರನೂ ಕೂಡ ದಯವಿಟ್ಟು ರೈತರುಗಳ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಕಳ್ಳಕಾಕರೆಗಳಿಗೆ ದನಕರುಗಳನ್ನ ಕೊಡುವಂಥ ಕೆಲಸನ ಮಾಡೋಕೆ ಹೋಗ್ಬಿಡಿ. ಏಕೆಂತಂದರೆ ನೀವು ಮನೆ ಮುಂದೆ ಕಟ್ಟೋಗಿರೋ ದನಗಳು ಅದು ಬೇರೆಯವ್ರ ಪಾಲೆ, ಮನೇಲಿ ಕೊಡಕೆ ಇರುತ್ತೆ, ಕೊಡಕೆ ಮಾಡಿಸ್ಕೊಳ್ಳಿ, ಕೊಡಕೆ ಒಳಗಡೆ ಕಟ್ಟಿ ಬೀಗಲ್ ಹಾಕಿ ಮಾಡ್ಕೊಳ್ಳಿ ದಯವಿಟ್ಟು. ಏಕೆಂತಂದರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತೀರಾ, ಹಸು ಇರುತ್ತೆ, ಅದರಿಂದನೇ ಜೀವನ ಸಾಗಿಸ್ತಾ ಇದ್ದೀರಾ. ಒಂದು ಹಸು ಹೋತು ಅಂತಂದರೆ ನಿಮಗೆ 10-50 ಸಾವಿರ ರೂಪಾಯಿ ಸುಮ್ಮನೆ ಲಾಸ್ ಆಗುತ್ತೆ. ದಯವಿಟ್ಟು ಕಳ್ಳರಿಗೆ ಅವಕಾಶ ಮಾಡಿಕೊಡ್ಬಿಡಿ. ನಮ್ಮ ಸರ್ಕಾರನೂ ಕೂಡ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ರೈತರುಗಳಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಇದರ ಬಗ್ಗೆ ಎಚ್ಚರಿಕೆ ವಹಿಸಿ ಈ ವಿಚಾರನ ಎಲ್ಲ ಕಡೆಯೂ ಕೂಡ ಶೇರ್ ಮಾಡಿ. ಒಳ್ಳೆಯದಾಗಲಿ.